ಈತನ ವಿಡಿಯೋಗಳನ್ನು ಬಹಳಷ್ಟು ಜನ ನೋಡಿರ್ತೀರ. ಒಂದು ಮಾತು ಮಾತಾಡದೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ತಾನೆ. ಆತನೇ ಆಕ್ಸಿಡೆಂಟಲ್ ಸೂಪರ್ ಸ್ಟಾರ್ ಕಾಬೇಲೆಮ್. ಒಂದು ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ದಿ ಪರ್ಫೆಕ್ಟ್ ಎಕ್ಸಾಂಪಲ್ ಈತ. ಈತ ಮಾಡುವ ವಿಡಿಯೋಗಳು ತುಂಬ ಸಿಂಪಲ್. ಕಾಂಪ್ಲಿಕೇಟೆಡ್ ಲೈಫ್ ಆ್ಯಕ್ಸ್ ವಿಡಿಯೋಗಳನ್ನು ಆಲ್ರೆಡಿ ನಾರ್ಮಲ್ ಪೀಪಲ್ಸ್ ಎಂಥ ಸಿಂಪಲ್ಲಾಗಿ ಮಾಡ್ತಾರೆ ಅದೇ ಥರ ತೋರಿಸಿ ಕಾಮಿಡಿ ಕ್ರಿಯೇಟ್ ಮಾಡ್ತಾನೆ. ಅದು ಕೂಡ ಒಂದು ಮಾತು ಮಾತಾಡಿದೆ. ಸೊ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸಾಧಾರಣ ನಿರುದ್ಯೋಗಿ ಯುವಕ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ ಬಗೆಗಿನ ಇನ್ಸ್ಪಿರೇಷನಲ್ ಜರ್ನಿ ಮತ್ತು ಆತನ ಜೀವನದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಪ್ಪದೇ ಕೊನೆವರೆಗೆ ನೋಡಿ, ಲೈಕ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕಾಬೇಲೆಮ್ ಕುಟುಂಬ ಒಂದು ಮಧ್ಯ ತರಗತಿ ಕುಟುಂಬ. ಇವರು ಆಫ್ರಿಕಾದ ಸೆನೆಗಲ್ ಎಂಬ ದೇಶಕ್ಕೆ ಸೇರಿದವರು. ಆರ್ಥಿಕವಾಗಿ ತುಂಬ ತೊಂದರೆ ಅನುಭವಿಸಿದ್ದರಿಂದ ತಮ್ಮ ಸ್ವಂತ ದೇಶ ಸೆನೆಗಲ್ನಿಂದ ಇಟಲಿಗೆ ಕುಟುಂಬ ಸಮೇತ ವಲಸೆ ಬರ್ತಾರೆ. ಈಗಾದರೂ ಇವರ ಜೀವನ ಬದಲಾಗುತ್ತೆ ಅನ್ಕೋತಾರೆ. ಆದರೆ 20 ವರ್ಷ ಕಳೆದರೂ ಸಹ ಇಟಲಿಯಲ್ಲಿ ಇವರ ಸ್ಥಿತಿ ಮೊದಲಿಗಿಂತ ಹೀನಾಯವಾಗಿ ಬದಲಾಯಿತೆ ಹೊರತು ಬದಲಾಗಲ್ಲ. ಈತ ಓದಿನಲ್ಲೂ ಕೂಡ ಹಿಂದೆ ಇರ್ತಾ ಇದ್ದ. ಅದಕ್ಕಾಗಿ ಓದಿದ ನಂತರ ಒಂದು ಫ್ಯಾಕ್ಟರಿಯಲ್ಲಿ ಮೆಕ್ಯಾನಿಕ್ ಆಪರೇಟರ್ ಆಗಿ ಕೆಲಸ ಮಾಡ್ತಾನೆ. ಒಂದು ದಿನ ಕೂಡ ರಜೆ ಹಾಕದೆ ಕೆಲಸ ಮಾಡಿದರೂ ಕೂಡ ಇವರಿಗೆ ತಮ್ಮ ಜೀವನ ನಡೆಸುವಷ್ಟು ಸಹ ಹಣ ಬರ್ತಾ ಇರಲಿಲ್ಲ. ಈ ಥರ ಅವರ ಕುಟುಂಬ ಕಷ್ಟದಲ್ಲಿರುವಾಗಲೇ ಪ್ರಪಂಚಾದ್ಯಂತ ಕರೋನಾ ಹಾವಳಿ ಶುರುವಾಗುತ್ತೆ. ಎಲ್ಲ ದೇಶದಲ್ಲೂ ಲಾಕ್ಡೌನ್ ಮಾಡುವ ಸಂದರ್ಭ ಎದುರಾಗುತ್ತೆ. ಈ ಲಾಕ್ಡೌನ್ನಿಂದ ಹಲವಾರು ಜನ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ತಾರೆ. ಅವರಲ್ಲಿ ಕಾವ್ಯ ಕೂಡ ಒಬ್ಬರು. ಹೀಗೆ ಅವರ ಜೀವನ ಒಮ್ಮೆಲೆ ಭಯಂಕರವಾಗಿ ಬದಲಾಗುತ್ತೆ. ಲಾಕ್ಡೌನ್ ಸಂದರ್ಭದಲ್ಲಿ ಏನೂ ಮಾಡಲಾಗದ ಸ್ಥಿತಿ. ಇದೇ ಸಮಯದಲ್ಲಿ ಕಾಬಿಗೆ ಒಂದು ಆಲೋಚನೆ ಬರುತ್ತೆ, ಅದೇ ಜೀವನವನ್ನೇ ಬದಲಾಯಿಸುತ್ತೆ. ಆ ಐಡಿಯಾ ಏನಂದರೆ ಏನೋ ಒಂದು ಮಾಡಿ ಜನರನ್ನು ನಗಿಸಬೇಕು ಅನ್ಕೋತಾರೆ. ಆ ಸಮಯದಲ್ಲಿ ಆತನ ಹತ್ತಿರ ಒಂದು ಮೊಬೈಲ್ ಫೋನ್ ಮಾತ್ರ ಇರುತ್ತೆ. ಸೋಷಿಯಲ್ ಮೀಡಿಯಾದ ಬಗೆಗಿನ ತಿಳುವಳಿಕೆ ಇದ್ದ ಕಾಬಿಗೆ ಇದರಲ್ಲಿ ಬರುವ ಲೈಫ್ ಹ್ಯಾಕ್ನಂಥ ವಿಡಿಯೋಗಳಿಗೆ ತಮ್ಮ ರಿಯಾಕ್ಷನ್ ತೋರಿಸಬೇಕು ಅಂತ ಅನ್ಕೋತಾರೆ. ಆಗ ಜನರು ಅತಿ ಹೆಚ್ಚು ಬಳಸುವ ಟ್ರೆಂಡ್ನಲ್ಲಿದ್ದ ಟಿಕ್ಟಾಕ್ನಲ್ಲಿ ತನ್ನ ಮೊಟ್ಟ ಮೊದಲ ರಿಯಾಕ್ಷನ್ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ಆ ಸಮಯದಲ್ಲಿ ಈತನ ಟಿಕ್ಟಾಕ್ ಫಾಲೋವರ್ಗಳ ಸಂಖ್ಯೆ ಎಷ್ಟು ಗೊತ್ತಾ? 2. ಅವರ ತಂದೆ, ಇನ್ನೊಬ್ಬರು ಅವರ ಪಕ್ಕದ ಮನೆಯ ವ್ಯಕ್ತಿ. ಕಾಬಿ ಮಾಡಿದ ವಿಡಿಯೋಗಳನ್ನು ಮೊದಲು ಇವರು ಮಾತ್ರ ನೋಡ್ತಾ ಇದ್ದರು. ಮೊದಲ ತಿಂಗಳಲ್ಲಿ ಈತನಿಗೆ ಕೇವಲ 9 ವ್ಯೂಸ್ ಬರ್ತವೆ. ಆದರೂ ಕೂಡ ಕಾಬಿ ತನ್ನ ಪ್ರಯತ್ನವನ್ನು ಬಿಡಲ್ಲ, ಹಾಗೆ ಮಾಡ್ತಾನೇ ಹೋಗ್ತಾನೆ. ಅದಕ್ಕೆ ಒಮ್ಮೆಲೆ ಈತನ ವಿಡಿಯೋಗಳು ಬೇರೆಯವರಿಗೆ ಸಜೆಸ್ಟ್ ಆಗಿ ಅವು ಅವರಿಗೆ ಇಷ್ಟವಾಗಿ ಅವರು ಬೇರೆಯವರಿಗೆ ಆತನ ವಿಡಿಯೋಗಳನ್ನು ಶೇರ್ ಮಾಡುವುದು, ಇದೆಲ್ಲ ಕೇವಲ ಕೆಲವು ವಾರಗಳಲ್ಲೇ ಆಗಿ ಈತನ ಫಾಲೋವರ್ಗಳ ಸಂಖ್ಯೆ ಕೋಟಿಗೆ ಸೇರಿಕೊಳ್ಳುತ್ತೆ. ಪ್ರಸ್ತುತ ಈತನ ಫಾಲೋವರ್ಗಳ ಸಂಖ್ಯೆ 14 ಕೋಟಿ. ಈತ ಟಿಕ್ಟಾಕ್ನಲ್ಲಿ ಅತ್ಯಧಿಕ ಫಾಲೋವರ್ಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಪ್ರಸ್ತುತ ಈತನ ತಿಂಗಳ ಸಂಪಾದನೆ 2 ಕೋಟಿ 23 ಲಕ್ಷ. ನಾವು ಟಿಕ್ಟಾಕ್ನಲ್ಲೋ ಯೂಟ್ಯೂಬ್ನಲ್ಲೋ ಅಥವಾ ಇನ್ಸ್ಟಾಗ್ರಾಮ್ನಲ್ಲೋ ಕೆಲವು ಫನ್ನಿ ವಿಡಿಯೋಗಳನ್ನು ನೋಡ್ತಾ ಇರ್ತವೆ. ಅದರಲ್ಲಿ ಸಿಂಪಲ್ಲಾಗಿ ಮಾಡುವ ಕೆಲಸಗಳನ್ನು ಸಹ ಅವರು ಕಾಂಪ್ಲಿಕೇಟೆಡ್ ಮಾಡಿ ತೋರಿಸ್ತಾರೆ. ಅಂಥವುಗಳನ್ನು ನಾವು ನೋಡಿದಾಗ ಮನಸ್ಸಿನಲ್ಲಿ ಅನ್ಕೋತೇವೆ, ಇಲ್ಲಾಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೇವೆ, ಅರೆ ಮಾರಯ್ಯ ಇದನ್ನು ಸಿಂಪಲ್ಲಾಗಿ ಸಹ ಮಾಡಬಹುದಲ್ಲ ಅಂತ. ಹಾಗೆ ಕೆಲವರು ಮಾಡುವ ಕೆಲಸಗಳಿಗೆ ಆಶ್ಚರ್ಯಗೊಂಡು ಅವರ ಟ್ಯಾಲೆಂಟ್ಗೂ ಸಹ ಆಡ್ಸ್ ಆಫ್ ಹೇಳದೇ ಇರಲಾರೆವು. ನಾವು ನಮ್ಮ ಮನಸ್ಸಿನಲ್ಲಿ ಮಾಡುವ ಈ ರಿಯಾಕ್ಷನನ್ನೇ ಕಾಬೇಲೆಮ್ ಕ್ಯಾಮರಾ ಮುಂದೆ ಬಂದು ಎಕ್ಸ್ಪ್ರೆಷನ್ ಮೂಲಕ ತೋರಿಸ್ತಾರೆ. ಭಾಷೆ ಎನ್ನುವ ಭೇದ ಭಾವ ಇಲ್ಲದೆ ಯಾರಿಗಾದರೂ ತುಂಬ ಈಜಿಯಾಗಿ ಅರ್ಥವಾಗುವ ರೀತಿಯಲ್ಲಿ ಈತನ ವಿಡಿಯೋಗಳು ಇದ್ದಿದ್ದರಿಂದ ಜನರಿಗೆ ಇಷ್ಟವಾಗಿ ಈತನ ವಿಡಿಯೋಗಳನ್ನು ಶೇರ್ ಮಾಡಲು ಮುಂದಾಗ್ತಾರೆ. ಇಲ್ಲಿ ವಿಚಿತ್ರ ಏನಂದರೆ ಒರಿಜಿನಲ್ ವಿಡಿಯೋಗಳಿಗಿಂತ ಈತನ ಸೆಟಿರಿಕಲ್ ಆಗಿ ಮಾಡಿದ ವಿಡಿಯೋಗಳೇ ಹೆಚ್ಚಾಗಿ ಪಾಪ್ಯುಲರ್ ಆಗ್ತಾ ಇದ್ವು. ಇನ್ನು ಈತನ ಎಕ್ಸ್ಪ್ರೆಷನ್ನಲ್ಲಿ ಮುಖ್ಯವಾಗಿ ಈತ ಕೊನೆಗೆ ನೀಡುವ ಇಟ್ ಈಸ್ ಸೋ ಸಿಂಪಲ್ ಎನ್ನುವ ಅರ್ಥ ಬರುವ ಹಾಗೆ ನೀಡುವ ಎಕ್ಸ್ಪ್ರೆಷನ್ಗೆ ಜನರು ತುಂಬ ಫೀದಾ ಆಗ್ತಾರೆ. ಟಿಕ್ಟಾಕ್ನಲ್ಲಿ ಈತನಿಗೆ 1000 ಫಾಲೋವರ್ಸ್ ಇದ್ದ ಸಮಯದಲ್ಲಿ ಒಂದು ಕಾಲದಲ್ಲಿ ಈತ ಕೆಲಸ ಮಾಡಿದ ಫ್ಯಾಕ್ಟರಿಯ ಮ್ಯಾನೇಜರ್ ಕಾವ್ಯಗೆ ನೀನು ಖಂಡಿತವಾಗಿ ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ತೀಯ ಅಂತ ಹೇಳಿದ್ರಂತೆ. ಹಾಗೆ ಅವರು ಹೇಳಿದ 2 ವರ್ಷದಲ್ಲಿ 200 ಮಿಲಿಯನ್ ಫಾಲೋವರ್ಸ್ಗಳನ್ನು ಸಂಪಾದಿಸಿ ಆ ಮಾತನ್ನು ನಿಜ ಮಾಡ್ತಾರೆ. ಇಷ್ಟೇ ಅಲ್ಲದೆ ಕಾಬಿ ಯುಗೋ ಬಾಸ್ ಎನ್ನುವ ಒಂದು ಫ್ಯಾಷನ್ ಬ್ರ್ಯಾಂಡ್ ಕಂಪನಿಗೆ ಅಂಬಾಸಿಡರ್ ಆಗಿದ್ದಾರೆ. ಹಾಗೆ 2 ದೊಡ್ಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಸಹ ಆಹ್ವಾನ ಪಡೆದಿದ್ದರು. ಪ್ರಸ್ತುತ ಈತನ ಜೊತೆಗೆ ಎಷ್ಟೋ ಸೆಲೆಬ್ರಿಟಿಗಳು ಈತನೊಂದಿಗೆ ಟಿಕ್ಟಾಕ್ ವಿಡಿಯೋಗಳನ್ನು ಮಾಡ್ತಿದ್ದಾರೆ. ನಮ್ಮ ಕೈಯಲ್ಲಿರುವ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಾವು ಯಾವ ರೀತಿಯಲ್ಲಿ ಬದಲಾಗಬಹುದು ಎಂದು ಕಾಬೇಲೆಮ್ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಹೀಗೆ ಒಂದು ಸಣ್ಣ ಆಲೋಚನೆಯಿಂದ ಕಾಬೇಲೆಮ್ ತನ್ನ ಜೀವನವನ್ನೇ ಬದಲಾಯಿಸಿಕೊಳ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.